ಪ್ರಸಂಗದಲ್ಲಿ ನಮ್ಮ ಜೊತೆ ಇದ್ದಾರೆ ಬಾಗಲಕೋಟೆ ಜಿಲ್ಲೆ ಮುಳ್ಳ ತಾಲೂಕಾ ಪಂಚಾಯಿತಿಯ ಕಸಬಾ ಚಂಬಗಿ ಕ್ಷೇತ್ರದ ಹಾಲಿ ಸದಸ್ಯರು ಹಾಗೂ ಶ್ರೀ ಧರ್ಮಸ್ಥಳ ಸ್ತ್ರೀ ಶಕ್ತಿ ಸಂಘ ಸ್ವಸಹಾಯ ಸಂಘ ಕಿಚ್ಕಂಡಿ ಕೆಡಿ ಇದರ ಸದಸ್ಯರು ಹಾಗೂ ಸುಮಾರು 5 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಆಗಿರುವಂತಹ ಶ್ರೀಮತಿ ಲಕ್ಷ್ಮೀ ಮಲ್ಲಪ್ಪ ಗಡ್ಡಿ ಮೇಡಮ್ ರವರು ಹಾಗೂ ಅವರ ಯಜಮಾನರು ಭಾರತೀಯ ಜನತಾ ಪಕ್ಷದ ಮುಳ್ಳ ತಾಲೂಕಾ ಘಟಕದ ಯುವ ಮೋರ್ಚಾದ ಪ್ರಧಾನ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸುಮಾರು 15 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಆಗಿರುವಂತಹ ಬಿಜೆಪಿಯ ಯುವ ಮುಖಂಡರು ಶ್ರೀ ಮಲ್ಲಪ್ಪ ಗಿರಿಯಪ್ಪ ಗಡ್ಡಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ ಸರ್. ಮೇಡಮ್ ನಮಸ್ಕಾರ ಮೇಡಮ್. ಮೇಡಮ್, ತಾವು ಒಂದು ತಾಲೂಕಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಈಗಾಗಲೇ ತಾವು ಮಾಡಿದ್ರಿ, ಅದನ್ನೆಲ್ಲ ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕ ಮುಂದೆ ಹೇಳಿ. ನಮಸ್ಕಾರ ಸರ್. ಲಕ್ಷ್ಮೀ ಮಲ್ಲಪ್ಪ ಗಡ್ಡಿ, ಚಿಚ್ಚಗಂಡಿ ಬಿಕೆ ಕಸಬಾಜಂಗಿ ಕ್ಷೇತ್ರದಲ್ಲಿ ತಾಲೂಕಾ ಪಂಚಾಯತಿ ಸದಸ್ಯ ಆಗಿದೆ. ತುಂಬಾ ಸಂತೋಷ ಮೇಡಮ್. ಮೇಡಮ್, ತಾವು ಒಂದು ರಾಜಕೀಯಕ್ಕೆ ಯಾವಾಗ ಮತ್ತೆ ಹೇಗೆ ಪ್ರವೇಶ ಮಾಡಿದ್ರಿ? ಇದರಲ್ಲಿ ಬಹಳ ಆಸಕ್ತಿ ಇರಲಿಲ್ಲ. ನಮ್ಮ ಯಜಮಾನರು ಅದರಲ್ಲಿ ಭಾಗವಹಿಸಿದ್ರು. ಇದು ಮಾಡುವಂತ ಅವ್ರಿಗೆ ಬಹಳ ಒತ್ತಾಯ ಮಾಡಿದ್ರು. ಜನರ ಒಂದು ಒತ್ತಾಯದ ಮೇರೆಗೆ ತಮ್ಮನ್ನ ಒಂದು ಕೆಟಗರಿ ಬಂದಿರೋದ್ರಿಂದ, ಮಹಿಳಾ ಕೆಟಗರಿ ಬಂದಿರೋದ್ರಿಂದ ನಿಮ್ಮನ್ನೇ ನಿಲ್ಬೇಕು ಅಂತ ಜನ ಎಲ್ಲ ಅಪೇಕ್ಷೆ ಪಟ್ರು. ನಿಮ್ಮನ್ನೇ ಆಯ್ಕೆ ಮಾಡಿ ಒಂದು ತಾಲೂಕಾ ಪಂಚಾಯತಿಗೆ ಸದಸ್ಯರನ್ನ ಮಾಡಿದ್ರು. ತುಂಬಾ ಸಂತೋಷ. ತಮಗೆ ಆ ಒಂದು ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ರಾಜಕೀಯ ಆದರ್ಶ ಗುರುಗಳು ಯಾರು? ಅಂದ್ರೆ ಬಿಜೆಪಿ ಪಕ್ಷದ ಒಂದು ಹಿರಿಯರು ಎಲ್ಲರೂ ತಮಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಅವ್ರಿಗೂ ನಿಮಗೆ ಆದರ್ಶ ಗುರುಗಳು. ತುಂಬಾ ಸಂತೋಷ ಮೇಡಮ್. ಸರ್, ತಮ್ಮ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ಮಲ್ಲಪ್ಪ ಗಡ್ಡಿ ಅಂತ ಸರ್, ಗಿರಿಯಪ್ಪ ಮಲ್ಲಪ್ಪ ಗಡ್ಡಿ ಸರ್, ಚಿಚ್ಚಗಂಡಿ ಕೆಡಿ ನಮ್ಮೂರು. ನಾವು ರಾಜಕೀಯ ಬಂದು 10 ವರ್ಷ ಆಯಿತು ಸರ್. ಹಾಗೆ ಅವರು ನಮ್ಮ ಅಂದರೆ ಬಿಜೆಪಿ ಪಕ್ಷದಲ್ಲಿ ತಾವು ಮುಧೋಳ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಿದ್ದೆ ಸರ್. ಭಾಳ ಕಾರ್ಯಕರ್ತರಾಗಿಯೂ ಭಾಳ ಬಿಜೆಪಿ ಒಟ್ಟು ಬಿಜೆಪಿ ಪಕ್ಷದ ಒಂದು ಇದನ್ನ ಕಾರ್ಯಕರ್ತ ಮಾಡಿ ಕೆಲಸ ಮಾಡ್ತಿದ್ದೆ ಸರ್. ಮಾಡೋದು ಭಾಳ ಊರಲ್ಲಿ ಕೆಲಸ ಮಾಡೋದು ಮಾಡ್ತಾ ಇದ್ದೇವೆ ಸರ್. ಖಾಸಾಗಿ ಒಂದು ಅವಕಾಶ ಬಂತು ಪಕ್ಷದವರು ಭಾಳ ಇಲ್ಲಿ ಗುರು ಹಿರಿಯರು ಎಲ್ಲರೂ ಕೂಡ ಒಂದು ನಿರ್ಧಾರ ಮಾಡಿ ಒಂದು ಟಿಕೆಟ್ ಕೊಡು ಅಂತೇಳಿ ಇದನ್ನು ಮಾಡಿದಾಗ ನಮ್ಮ ಮಿಸಸ್ ಅವ್ರನ್ನ ಎದುರಿಸಿದ್ವಿ. ಎಲ್ಲ ಜನ ಬೆಂಬಲದಿಂದ ಎಲ್ಲರೂ ಇದನ್ನು ಮಾಡಿ ನಮ್ಮನ್ನು ಆರಿಸಿ ಕಳಿಸಿದ್ರು ಸರ್. ಅದೇ ಟೈಪ್ ಎಲ್ಲ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀವಿ ಸರ್. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಾವು ಆ ಒಂದು ರಾಜಕೀಯಕ್ಕೆ ಬರಲು ಕಾರಣ ಮತ್ತು ಪ್ರೇರಣೆ ಯಾರು? ಇದಕ್ಕೆ ಈಗ ನಿಮಗೆ ಊರಿನ ಜನ ಅಂತ ಹೇಳಿದ್ರಿ, ಮತ್ತೆ ಪ್ರೇರಣೆ ಯಾರು ತಮಗೆ? ಪ್ರೇರಣೆ ಅಂದ್ರೆ ಸರ್, ನಾವು ಊರಲ್ಲಿ ಒಟ್ಟು ಇದ್ದೀವಿ, ಒಂದು ಏನೋ ರಾಜಕೀಯ ಮಾಡಬೇಕು ಅಂತೇಳಿ ಏನು ಇದ್ದಿದ್ದಿಲ್ಲ. ಒಟ್ಟು ನಾವು ಸಂಘಟನೆ ಒಳಗಿದ್ದೀವಿ, ಆರ್ ಎಸ್ ಎಸ್ ಸಂಘಟನೆ ಒಳಗಿದ್ದೆ ಸರ್. ಹಂಗೆ ಒಟ್ಟು ಮಾಡ್ಬೇಕು ಮಾಡ್ಬೇಕತ್ತಾನ ಅಂತ ಒಬ್ರು ಸದಪ್ಪ ತೇಲಿ ಅಂತ ಹೇಳಿದ್ರು. ಅವರು ಜೋಡಿ ಇರ್ತಿದ್ದೆ, ಅವರೇ ಇಲ್ಲ ಹುಡುಗರು ಚಲೋ ಅದಾನು ಅದನ್ನ ಇದನ್ನು ಮತ್ತೆ ಊರಲ್ಲಿ ಇದನ್ನ ಅದು ಮಾಡ್ಕೊತ ಹೋಗೋದು ಅಂತೇಳಿ ಅವರು ಇದನ್ನು ಮಾಡಿದ್ರಿ. ಕಾರ್ಯಕರ್ತನಾಗಿ ಅದು ಅಂತೇಳಿ ಅಲ್ಲೆಲ್ಲ ಇದನ್ನ ಮಾಡಕತ್ತಿದ್ರು. ಹಂಗಾಗಿ ನಾವು ರಾಜಕೀಯಕ್ಕೆ ಬಂದ್ವಿ. ತುಂಬ ಸಂತೋಷ ಸರ್. ಮೇಡಮ್, ತಾವು ಒಂದು ತಾಲೂಕಾ ಪಂಚಾಯತಿ ಕಸಬಾ ಜಂಬಗಿ ಕ್ಷೇತ್ರದ ಹಾಲಿ ಸದಸ್ಯರಾಗಿ ತಾವು ಈಗ ತಮ್ಮ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ರು? ಅಂದ್ರೆ ಮೂಲಭೂತ ಸೌಕರ್ಯಗಳಂದ್ರೆ ಎಲ್ಲವನ್ನೂ ಒದಗಿಸಿಕೊಟ್ಟಿರಿ ತಮ್ಮ ಬರ್ತಕ್ಕಂಥ ಅನುದಾನದೊಳಗೆ. ತುಂಬ ಸಂತೋಷ ಮೇಡಮ್. ಸರ್, ಅದೇ ರೀತಿ ತಮ್ಮ ಶ್ರೀಮತಿಯವರ ಕ್ಷೇತ್ರವಾದಂಥ ಕಸಬಾ ಜಂಬಗಿ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ ಸರ್? ಸರ್, ನಾಲ್ಕು ಹಳ್ಳಿಯಲ್ಲಿ ಕಸಬಾ ಜಂಬಗಿ ಮತ್ತು ಚಿಚ್ಚಗಂಡಿ ಬಿಕೆ, ಚಿಚ್ಚಗಂಡಿ ಕೆಡಿ, ಸಾವುಕಾರ ಜಂಬಗಿಯಲ್ಲಿ ಏನು ಅವಶ್ಯ ಇದ್ದೂ ಇರಲಿಲ್ಲ, ಅವನ್ನೆಲ್ಲ ನಾವು ನಮ್ಮ ಬರುವ ಪಂಡಿನಲ್ಲಿ ನಮ್ಮ ಶ್ರೀಮತಿಯವರ ಪಂಡಿನಲ್ಲಿ ಬರ್ತಕ್ಕದ ಅನುದಾನದಲ್ಲಿ ಕುಡಿ ನೀರಿನ ಘಟಕವನ್ನು ಮಾಡಿದ್ದೀವಿ ಸರ್. ಒಳ್ಳೆ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ದೀವಿ. ಒಳ್ಳೆ ರೋಡು ಒಂದಿಷ್ಟು ಒಂದು ಹಳ್ಳಿಯಲ್ಲಿ ಮಾಡಿದ್ದೀವಿ ರೀ. ಏನೇನು ಅವಶ್ಯ ಇರ್ತದೆ ಅದನ್ನೆಲ್ಲ ನಾಲ್ಕು ಹಳ್ಳಿಯಲ್ಲಿ ಸಮನಾಗಿ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕಾರ್ಯವನ್ನು ನಿರ್ವಹಿಸಿದ್ದೀವಿ.
ತುಂಬಾ ಸಮಸ್ಯೆ ಸರ್. ಸರ್ ಅದೇ ರೀತಿ ರೈತರಿಗಾಗಿ ಯಾವ ಒಂದು ಯೋಜನೆಗಳನ್ನು ತಮ್ಮ ಒಂದು ಕ್ಷೇತ್ರದಲ್ಲಿ ಮಾಡಿದ್ರಿ? ಸರ್ ರೈತರಿಗಾಗಿ ನಮ್ಮಲ್ಲಿ ಅಗಿ ಬರ್ತಿದ್ದೆ ಸರ್ ತೋಟಗಾರಿಕೆಯಲ್ಲಿ, ಅವನ್ನೆಲ್ಲ ರೈತರಿಗಾಗಿ ಕೊಡ್ತಿದ್ವಿ, ವಿತರಣೆ ಮಾಡಿದ್ವಿ ಸರ್. ಒಳ್ಳೆ ತೋಟಗಾರಿಕೆಯಲ್ಲಿ ಅಗಿ ಬರ್ತಿದ್ರು ಒಳ್ಳೆ ಕೃಷಿ ತೋ ಇದರಲ್ಲಿ ಸರ್ ಕೃಷಿ ಇಲಾಖೆಯಿಂದ ತಾಡ್ಪತ್ರಿ ಒಳ್ಳೆ ಕಾಳು ತುಂಬ ಡಬ್ಬಿ ಅದು ಬರ್ತಿದ್ವಿ ಸರ್, ಅವನ್ನೆಲ್ಲ ವಿತರಣೆ ಸಮರ್ಪಕವಾಗಿ ತಮ್ಮ ಕ್ಷೇತ್ರದ ರೈತರಿಗೆ ಹಂಚಿಕೆ ಮಾಡಿದ್ವಿ. ಮತ್ತು ಅಂಗವಿಕಲರ ಇದರಲ್ಲಿ ಸರ್ ಯಂತ್ರ ಅದು ಬರ್ತಿದ್ವಿ ಸರ್, ಅವನ್ನೆಲ್ಲ ನಾವು ಎಸ್ ಸಿ ಅವ್ರಿಗೆ ಮತ್ತು ಅಂಗವಿಕಲರಿಗೆ ವರ್ಷಕ್ಕೆ 4-5 ತುಂಬಾ ಸಂತೋಷ ಸರ್. ರೈತರಿಗಾಗಿ ಹೊಲದ ದಾರಿಗಳನ್ನ ಬದು ನಿರ್ಮಾಣ ಯಾವ್ದಾದ್ರು ಮಾಡಿದಾರೆ ಸರ್? ಸರ್ ನಮ್ಮ ಬರುವ ಅನುದಾನದಲ್ಲಿ ರೈತರಿಗಾಗಿ ಬಂದದ ಅನುದಾನ ಕಮ್ಮಿ ಬರ್ತಿತ್ತು ಸರ್. ನೀರಿನ ಘಟಕಗಳನ್ನ ಅಲ್ಲಲ್ಲಿ ತೋಟದ ಮನೆಗೆ ಅವಕ್ಕ ಬಹಳ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ವಿ ಸರ್. ಕುಡಿ ನೀರಿನ ಘಟಕ ಸ್ಥಾಪನೆ ಮಾಡುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್. ತುಂಬಾ ಸಂತೋಷ ಸರ್. ಸರ್ ಅದೇ ರೀತಿ ತಮ್ಮ ಒಂದು ಕ್ಷೇತ್ರದಲ್ಲಿ ಅಂದ್ರೆ ತಮ್ಮ ಶ್ರೀಮತಿ ಅವರ ಕ್ಷೇತ್ರದಲ್ಲಿ ಕಸಬಾ ಜಂಬಗಿ ಕ್ಷೇತ್ರದಲ್ಲಿ ಒಂದು ರೋಡ್ ಗಟಾರಗಳನ್ನ ಯಾವ ರೀತಿ ಸ್ವಚ್ಛತೆ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸಿದ್ರಿ? ಸರ್ ನಮ್ಮಲ್ಲಿ ಚಿತ್ರಂಡಿ ಕೆಡಿಯಲ್ಲಿ ಓಪನ್ ಡ್ರೈನೇಜ್ ಇತ್ತು ಸರ್, ಅದನ್ನ ನಾವು ಈಗ 5 ಇಂಚಿ ಪೈಪ್ ಲೈನ್ ಮಾಡಿ ಡ್ರೈನೇಜ್ ಮಾಡ್ಕೊಂಡು ಹೊಳ್ಳಿ ಬಸ್ ಇವು ಶೌಚಾಲಯದ್ದು ಬತ್ತು ಹೊಳ್ಳಿ ಸ್ನಾನದ್ದು ಅವನ್ನೆಲ್ಲ ಕೂಡಿಸಿ ಒಂದು ಅಲ್ಲಿ ಚೇಂಬರ್ ಮಾಡಿದ್ದೀವಿ ಸರ್. ಒಳ್ಳೆ ಹೊಳೆ ಕಳಿಸು ವ್ಯವಸ್ಥೆ ಮಾಡಿ ಅದು ನಮ್ಮಲ್ಲಿ ಸ್ವಚ್ಛತಾ ಅನ್ನೋದು ಒಂದು ಎಲ್ಲ ಇದನ್ನು ಮಾಡಿದ್ದೀವಿ ಸರ್ ನಮ್ಮಲ್ಲಿ. ಕೆಡಿಯಲ್ಲಿ ಒಂದು ಗಟಾರಗಳನ್ನ ಮಾಡುವಂತಹ ವ್ಯವಸ್ಥೆ ಓಪನ್ ಇದ್ವು ಸರ್, ಅವನಿಗೆ ಒಳಚರಂಡಿ ಅಂತೇಳಿ ಇದನ್ನು ಮಾಡಿದ್ದೀವಿ ಸರ್. ತುಂಬಾ ಸಂತೋಷ ಸರ್. ತಮ್ಮ ಶ್ರೀಮತಿ ಅವರ ಕ್ಷೇತ್ರದಲ್ಲಿ ಈ ವಿದ್ಯುತ್ತಿನ ಬಗ್ಗೆ ಯಾವ ರೀತಿ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ? ಸರ್ ನಮ್ಮ ಬರುವ ಅನುದಾನದಲ್ಲಿ ವಿದ್ಯುತ್ನ ಬಗ್ಗೆ ಗ್ರಾಮ ಪಂಚಾಯತ್ ಅವರನ್ನ ಇದನ್ನ ಮಾಡ್ತಾರೆ ಸರ್. ನಮ್ಮ ಬರುವ ಅನುದಾನ ಕಮ್ಮಿ ಇದೆ, ಅನುದಾನವನ್ನು ಹೆಚ್ಚು ಬಂತಂದ್ರೆ ಸರ್ ನಾವು ಇನ್ನೂ ಅಭಿವೃದ್ಧಿ ಮಾಡೋಕೆ ಸಾಧ್ಯತೆ ಐತಿ. ಇದು ತಾಲೂಕು ಪಂಚಾಯತಿಗೆ ಅನುದಾನ ಕಮ್ಮಿ ಇದೆ, ಇದ್ದ ಸಂಬಂಧ 4 ಹಳ್ಳಿಗೆ ಬಂದ ಸಂಬಂಧ 4 ಹಳ್ಳಿಗೆ ಸಮನಾಗಿ ಒಂದು ಏನೇನು ಅವಶ್ಯ ಇರುತ್ತೆ ಆ ಥರ ಕೆಲಸ ಮಾಡಬೇಕು ಅಂತ. ಅಂದರೆ ಒಂದು ವರ್ಷದ ಅನುದಾನ ನಿಮಗೆ ಕಡಿಮೆ ಆಗ್ತಾ ಇದೆ, ಅದು ಹೆಚ್ಚಿದ್ರೆ ಮಾತ್ರ ನಾವು ಹೆಚ್ಚು ಕೆಲಸ ಮಾಡಕ್ಕೆ ಒಂದು ಅಭಿವೃದ್ಧಿ ಕೆಲಸ ಮಾಡಕ್ಕೆ ಒಂದು ನಮಗೊಂದು ಅನುಕೂಲ ಆಗುತ್ತೆ ಸರ್. ತುಂಬಾ ಸಂತೋಷ ಸರ್. ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಯಾವ ರೀತಿ ತಾವು ಆದ್ಯತೆಯನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಸರ್? ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ನಮ್ಮಲ್ಲಿ ಯಂತ್ರ ಕೊಟ್ಟಾರೆ ಸರ್. ಅದೇ ಥರ ಅವನು ಯಂತ್ರವನ್ನ ಕೊಟ್ಟಿದ್ದೀವಿ ಸರ್. ಹಳೆ ತೋಟಗಾರಿಕೆಯಲ್ಲಿ ಎಸ್ ಸಿ ಅವರಿಗೆ ಸ್ಪ್ರಿಂಕ್ಲರ್ ಪೈಪ್ ಬರ್ತದೆ ಸರ್, ಒಂದು ಸೆಟ್ ಒಂದು ಒಬ್ಬ ಮೆಂಬರಿಗೆ, ಅವನು ಒಬ್ಬರಿಗೆ ಒಂದು ವರ್ಷಕ್ಕೆ ವಿತರಣೆ ಮಾಡಿದ್ದೀವಿ ಸರ್. ಈ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಯಾವ ರೀತಿ ಆದ್ಯತೆಯನ್ನು ಕೊಟ್ಟಿದ್ರಿ? ಆದ್ಯತೆ ಅಂದ್ರೆ ಸರ್ ಅಲ್ಲಿ ಬರುವ ಅನುದಾನದಲ್ಲಿ ಒಂದು ಯಂತ್ರ ಬರ್ತಿದ್ವು ಸರ್, ಒಳ್ಳೆ ಯಂತ್ರವನ್ನ ವಿತರಣೆ ಮಾಡಿದ್ವಿ ಸರ್. ಸೈಕಲ್ ತ್ರಿಚಕ್ರ ವಾಹನಗಳನ್ನ ಮತ್ತು ಇವನ್ನೆಲ್ಲ ನಮ್ಮ ಅಷ್ಟು ಏನು ಬರ್ತಕ್ಕಂಥದ್ದನ್ನು ಅಷ್ಟು ವಿತರಣೆ ತಮ್ಮ ಶ್ರೀಮತಿ ಅವರ ಅನುದಾನದಲ್ಲಿ ಏನೇನು ಬರ್ತದೋ ಅವನ್ನೆಲ್ಲ ನೀವು ಮತ್ತೆ ನಿಮ್ಮ ಶ್ರೀಮತಿ ಅವರು ನಿಮ್ಮ ಅಧ್ಯಕ್ಷರು ಎಲ್ಲರೂ ಸೇರಿ ಹಂಚಿಕೆಯನ್ನ ಮಾಡ್ತಾ ಇದ್ದೀವಿ. ತುಂಬಾ ಸಂತೋಷ ಸರ್. ಅದೇ ರೀತಿ ತಮ್ಮ ಕ್ಷೇತ್ರದಲ್ಲಿ ಇನ್ನು ಏನೇನು ಕೆಲಸ ಕಾರ್ಯಗಳು ಸಮುದಾಯ ಭವನಗಳು ಆಗಿದೆ ಸರ್? ಸರ್ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಬರುವ ಅನುದಾನದಲ್ಲಿ ಒಂದು ಊರಿನ ಅಪೇಕ್ಷೆ ಮೇರೆಗೆ ನಾಟಕ ಕಟ್ಟೆಯನ್ನ ನಿರ್ಮಾಣ ಮಾಡಿದ್ದೀವಿ ಸರ್. ಹೊಳ್ಳಿ ಒಂದೆರಡು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ದೀವಿ. ಹೊಳ್ಳಿ ಚಿಚಗಂಡಿ ಬಿಕೆಯಲ್ಲಿ ನಾಟಕ ಕಟ್ಟೆಯನ್ನು ನಿರ್ಮಾಣ ಮಾಡಿದ್ದೀವಿ. ಹೊಳ್ಳಿ ಅಲ್ಲಿ ಒಂದೆರಡು ಸಮುದಾಯ ಭವನವನ್ನು ಕಟ್ಟಿದ್ದೀವಿ, ಒಂದು ಗುಡಿಯನ್ನು ಕಟ್ಟಿದ್ದೀವಿ ರೀ ಸರ್. ನಮ್ಮ ಬರುವ ಸಮುದಾಯ ಭವನವನ್ನ ಕಟ್ಟಿದ್ದೀವಿ ಸರ್. ನಮ್ಮ ಬರುವ ಹೊಳ್ಳಿ ನಾಟಕ ಕಟ್ಟೆಯನ್ನು ಅಲ್ಲಿ ಹಿರಿಯರ ಸಮ್ಮುಖದಲ್ಲಿ ಇದನ್ನೊಂದು ಮಾಡೋ ಅವಶ್ಯ ಐತಿ ಅಂತ ಎಂದಾಗ ಅದನ್ನು ಒಂದೆರಡು ನಿರ್ಮಾಣ ಮಾಡಿದ್ದೀವಿ ಸರ್. ತುಂಬಾ ಸಂತೋಷ ಸರ್. ಇನ್ನು ಬೇರೆ ಕಡೆ ಅಂದ್ರೆ 4 ಹಳ್ಳಿಗೂ ಸೇರಿ ಕಟ್ಟಿದ್ರ ಅಥವಾ 2 ಹಳ್ಳಿಗೆ ಕಟ್ಟಿದ್ರ? ಇಲ್ಲ ಸರ್, ಅಲ್ಲಿ ಅವಶ್ಯ ಇದ್ದಲ್ಲಿ ಆ ಹಳ್ಳಿಗೆ ಅವನು ಕಟ್ಟಿದ್ವಿ. ಬೇರೆ ಹಳ್ಳಿಗೆ ಮತ್ತೆ ಇಲ್ಲಿ ಸಾವುಕಾರ ಜಮಗಿಯಲ್ಲಿ ಲಕ್ಷ್ಮೀ ದೇವ್ರ ಗುಡಿ ಅಂತೇಳಿ ಇತ್ತು, ಅಲ್ಲಿ ಒಂದು ಅಡಿಗೆ ಉಗ್ರ ಅಂತೇಳಿ ಅಲ್ಲಿ ಒಪ್ಪಂಡ ಇದನ್ನೇ. ತುಂಬಾ ಸಂತೋಷ ಸರ್. ಸರ್ ಅದೇ ರೀತಿ ತಮ್ಮ ಒಂದು ಹಳ್ಳಿ ಜಿಲ್ಲೆ ಅಥವಾ ಒಂದು ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ ಆಗ್ತದೆ. ಶಿಕ್ಷಣಕ್ಕೆ ತಾವು ಯಾವ ರೀತಿ ಆದ್ಯತೆಯನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ? ಶಿಕ್ಷಣಕ್ಕಾಗಿ ಸರ್ ನಮ್ಮಲ್ಲಿ ಅವಶ್ಯ ಒಂದು ಹೈಸ್ಕೂಲ್ ಇದೆ, ಅಲ್ಲಿ ಶೌಚಾಲಯದೊಂದು ಪ್ರಾಬ್ಲಮ್ ಇದೆ ಸರ್.
ಅದನ್ನ ಶೌಚಾಲಯವನ್ನ ನಿರ್ಮಾಣ ಮಾಡಿದ್ವಿ ಸರ್. ಅದೇ ರೀತಿ ಒಂದು ತಳಗ ಒಂದು ಕನ್ನಡ ಶಾಲೆ ಇತ್ತು, ಹೈಸ್ಕೂಲ್ ಶೌಚಾಲಯ ಅವಶ್ಯಕತೆ, ಶೌಚಾಲಯ ವಿಷಯ ಬಂದ್ವಿ. ಕನ್ನಡ ಶಾಲೆಯಲ್ಲಿ ಪೇಂಟಿಂದ ಒಂದು ಅವಶ್ಯಕತೆ ಸರ್, ಅದನ್ನ ಪೇಂಟ್ ಒಂದು ಮಾಡಿಸಿದ್ವಿ ನಮ್ಮ ಬರುವ ಅನುದಾನದಲ್ಲಿ ನಮ್ಮ ಮಿಸ್ಸಸ್ ಅವ್ರದ್ದು. ಬಳ್ಳೆ ಸಾಹುಕಾರ ಜಮೀನಿಯಲ್ಲಿನೂ ಪೇಂಟಿನ ಅವಶ್ಯಕತೆ ಸರ್, ಅಲ್ಲಿಯೂ ಅದನ್ನ ಮಾಡಿದ್ವಿ ಸರ್. ಇವೆಲ್ಲ ಕಾರ್ಯಕ್ರಮ ಈ ಒಂದು ಶಿಕ್ಷಣಕ್ಕಾಗಿ ಕೆಲಸ ಕಾರ್ಯಕ್ರಮ ಮಾಡಿದ್ವಿ. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ತಮ್ಮ ಕ್ಷೇತ್ರದಲ್ಲಿ ತಾವು ಒಂದು ರಾಜಕೀಯವನ್ನ ಹೊರತುಪಡಿಸಿ ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ ಇಲ್ಲಿ ಸರ್? ಈಗ ಕ್ರಿಕೆಟ್ ಅಂತ ಇಟ್ಕೋತಾರ, ಕಬಡ್ಡಿ ಅಂತ ಹಳ್ಳಿಗಳಲ್ಲಿ, ನಾಲ್ಕು ಹಳ್ಳಿಗಳಲ್ಲಿ. ಅಲ್ಲಿ ನಮಗ ಬಹುಮಾನ ಕೊಡೋದು ಅಂತ ಇರ್ತಾರೆ, ಒಂದೊಂದು ಬಹುಮಾನವನ್ನು ನಾವು ವಿತರಣೆ ಮಾಡಿದ್ವಿ. ಅವು ತಗರನ್ ಕಾಳಗಾಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಒಟ್ಟು ಇತರೆ ಒಟ್ಟು ಸಮಾಜ ಕೆಲಸಕ್ಕನ್ನು ನಾವು ಒಂದು ಸಮಾಜ ಮುಖಿಯಾಗಿ ತಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ನಮ್ಮ ಫ್ಲಡ್ ಸಂದರ್ಭದಲ್ಲಿ ನಮ್ಮಲ್ಲಿ ಒಂದು 70-80 ಮಡಿಗಳು ನೀರಲ್ಲಿ ನಿಂತಿದ್ದು, ಅವ್ರನ್ನೆಲ್ಲ ಒಂದು ಎತ್ತರ ಜಾಗಕ್ಕೆ ಹೋದು. ಅವ್ರಿಗೆ ನಮ್ಮ ಗೋವಿಂದ ಸಾಹೇಬರು DCM ಅವ್ರ ಕಡೆಯಿಂದ ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಮತ್ತು ಆಹಾರ ಸೌಕರ್ಯವನ್ನು ಗೌರ್ಮೆಂಟ್ ಅವ್ರ ನೇತೃತ್ವದಲ್ಲಿ ಇಲ್ಲಿ ಎಲ್ಲ ಅವ್ರಿಗೆ ಊಟದ ವ್ಯವಸ್ಥೆ, ಮೂರು ಟೈಮು ನಾಷ್ಟ, ಊಟ, ಮಧ್ಯಾಹ್ನ ಇರೋಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ರೀ. ಭಾಳ ಅದೇ ರೀತಿ ಮತ್ತು ಕೋವಿಡ್ ಟೈಮ್ದಲ್ಲಿ ಒಂದು ಆಹಾರ ಕಿಟ್ಟವನ್ನು ಉತ್ತೂರಲ್ಲಿ ಜನರಿಗೆ ಒಂದು ಕಿಟ್ಟನ್ನ ವಿತರಣೆ ಮಾಡೋ ಮೂಲಕ ಸರ್. ಅದೇ ರೀತಿ ತಮ್ಮ ಒಂದು ಕ್ಷೇತ್ರದ ಜನತೆಗೆ ತಾವೇನ್ ಸಂದೇಶವನ್ನ ಹೇಳಲಿಕ್ಕೆ ಇಚ್ಛಪಡ್ತೀರಿ ಸರ್? ನಮಗ 5 ವರ್ಷ ಅವಕಾಶ ಮಾಡಿ ಕೊಟ್ಟಂತ ಗುರು ಹಿರಿಯರಿಗೆ ಮತ್ತು ನಮ್ಮ ಕ್ಷೇತ್ರದ ಜನತೆಗೆ ನಾವೊಂದು ಕೃತಜ್ಞತೆ ಸಲ್ಲಿಸೋದಂದ್ರೆ, ನಮಗ 5 ವರ್ಷ ಅವಕಾಶ ಕೊಟ್ಟರು, ನಮಗೆ ಎಲ್ಲರೂ ಆತ್ಮೀಯತೆ ಅಂತ ಕೆಲಸ ಮಾಡಕ ಅವಕಾಶ ಕೊಟ್ಟಿದ್ರು, ಅವರಿಗೆ ನಾವು ಒಂದು ಧನ್ಯವಾದವನ್ನ ಕ್ಷೇತ್ರದ ಜನತೆಗೆ ತಾವೇನ್ ಸಂದೇಶವನ್ನ ಹೇಳಲಿಕ್ಕೆ ಇಚ್ಛಪಡ್ತೀರಿ? ನಮ್ಮ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡಕ ಅವಕಾಶ ಮಾಡಿಕೊಟ್ಟಂತ ಗುರು ಹಿರಿಯರಿಗೆ ಧನ್ಯವಾದಗಳು. ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯ ಮತ್ತು ಸಮಾಜ ಸೇವೆಯನ್ನು ಹಂಚಿಕೊಂಡಿದ್ದಾರೆ, ತುಂಬಾ ಧನ್ಯವಾದಗಳು. ನಮಸ್ಕಾರಗಳು. ನಮಸ್ಕಾರ ಸರ್. ತಾವು ನೋಡಿದಲ್ಲ ವೀಕ್ಷಕರ, ಇಷ್ಟೊತ್ತು ಮಾತನಾಡಿದಂತಹ ಬಾಗಲಕೋಟೆ ಜಿಲ್ಲೆ ಮುದ್ರ ತಾಲೂಕು ಪಂಚಾಯಿತಿಯ ಕಸಬಾ ಜಮಗಿ ಕ್ಷೇತ್ರದ ಹಾಲಿ ಸದಸ್ಯರು ಶ್ರೀಮತಿ ಲಕ್ಷ್ಮೀ ಮಲ್ಲಪ್ಪ ಗಡ್ಡಿ ಮೇಡಮ್ ಅವರು ಹಾಗೂ ಭಾರತೀಯ ಜನತಾ ಪಕ್ಷದ ಮುದ್ರ ತಾಲೂಕು ಘಟಕದ ಯುವ ಮೋರ್ಚಾದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಮಲ್ಲಪ್ಪ ಗಿರಿಯಪ್ಪ ಗಡ್ಡಿ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲವರಾಗಿ www.politiciansinindia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜಯ ಕರ್ನಾಟಕ.